ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಾ ಫುಡೀಸ್ ಕಿಚನ್ ಹಾಯ್ ಗಾಯ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಆಗಿ ಮನೇಲೆ ಬೇಬಿ ಸಮೋಸಾಸ್ ಹೇಗೆ ಮಾಡೋದು ಬನ್ನಿ ನೋಡೋಣ ಇಲ್ಲಿ ನಾನು ಆಲ್ರೆಡಿ ಬೇಯ್ಸಿಟ್ಕೊಂಡಿರೋಂಥ ಆಲೂಗಡ್ಡೆ ತೊಗೊಂಡಿದ್ದೀನಿ ಇಲ್ಲಿ ಬಟಾಣಿ ಕೂಡ ಒಂದು ಕಪ್ಪಷ್ಟು ಈಗ ಮಸಾಲೆ ಫ್ರೈ ಮಸಾಲೆಗೆ ಜೀರಿಗೆ ಧನಿಯಾ ಒಂದು ಸ್ಪೂನಷ್ಟು ಹಾಗೆ ಇದಕ್ಕೆ ಸೋಂಪು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಅದು ಸ್ಕಿಪ್ ಆಗಿದೆ ಸಾರಿ ಒಂದು ಸ್ವಲ್ಪ ಕಾಳು ಹಾಗೆ ಡ್ರೈ ಮ್ಯಾಂಗೋ ಪೌಡರ್ ನೆಕ್ಸ್ಟ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಗ್ರೀನ್ ಚಟ್ನಿ ಕೂಡ ತೊಗೊಂಡಿದ್ದೀನಿ ಸೊ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕರೀಲಿಕ್ಕೆ ಎಣ್ಣೆ ಒಂದೇ ಒಂದು ಒನ್ ಇಂಚಷ್ಟು ನಾನು ಶುಂಠಿ ತುರಿದ್ಬಿಟ್ಟು ಹಾಕ್ಕೊಳ್ಳೋದು ಈಗ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾವು ಜೀರಿಗೆ ಧನ್ಯ ಮತ್ತು ಸೋಂಪು ಇದು ಮೂರನ್ನು ಈಕ್ವಲ್ ಕ್ವಾಂಟಿಟಿನೇ ತೊಗೊಂಡಿರೋದು ಒನ್ ಒಂದು ಸ್ಪೂನು ಸೊ ಇದೇನು ಫ್ರೈ ಮಾಡಿಲ್ಲ ನಾನು ಸೊ ಆಗಲೇ ಡೈರೆಕ್ಟಾಗೆ ಹಾಕ್ಕೊಂಡು ತರತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಒಂದು ಕುಟಾಣಿ ಇತ್ತು ಅಂದರೆ ಆ ಕುಟಾಣಿನಲ್ಲೂ ನೀವು ಕುಟ್ಟಿ ಈ ರೀತಿ ಪುಡಿ ಮಾಡ್ಕೊಬೋದು ಫೈನ್ ಪೌಡರ್ ಆಗೋದೇನು ಬೇಡ ಈ ರೀತಿ ಆದರೆ ಸಾಕಾಗುತ್ತೆ ಸೊ ಇದ್ರ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈಗ ಇದಾಗಿದೆ ಬನ್ನಿ ಈಗ ನೆಕ್ಸ್ಟ್ ಇವಾಗ ಸ್ಟವ್ ಆನ್ ಮಾಡಿಕೊಂಡು ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಇಂಚಷ್ಟು ಶುಂಠಿ ತುರಿದಿರೋದನ್ನು ಹಾಕಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ನಾವು ಪೌಡರ್ ಮಾಡ್ಕೊಂಡಿರೋವಂಥ ಮಸಾಲಾನ ಹಾಕೊಳ್ಳೋಣ ಆ ಮಸಾಲಾನ ಒಂದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಡ್ರೈ ಹಾಗೆ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಇದು ಹಾಕ್ತಿದಾಗೆ ನೆಕ್ಸ್ಟ್ ನಾನಿಲ್ಲಿ ಮೂರಿಂದ ನಾಲ್ಕು ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿರೋಂಥದ್ದು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾ ಇದಕ್ಕೆ ಇವಾಗ ಕಾಳು ನಾನು ಒಂದು ಅರ್ಧ ಸ್ಪೂನಷ್ಟು ಕಾಳು ಈ ರೀತಿ ಕೈಯಲ್ಲಿ ಹಾಕಿ ಉಜ್ಜಿಬಿಟ್ಟು ಹಾಕಿ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇಲ್ಲಿ ಬಟಾಣಿನ ನಾನು ಓವರ್ನೈಟ್ ನೆನೆಸಿ ಅದನ್ನು ಒಂದು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿರೋದು ಸೊ ಅದನ್ನು ಒಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸೊ ಈಗ ಉಪ್ಪನ್ನು ಹಾಕ್ತಾ ಈಗೆಲ್ಲ ಕಲಿಸ್ಕೊಳ್ಳೋಣ ಈಗ ನಾನು ಗ್ರೀನ್ ಚಟ್ನಿ ಈಗ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಇನ್ನೂ ಖಾರ ಬೇಕು ಅಂದರೆ ನೀವು ಗ್ರೀನ್ ಚಟ್ನಿ ಆ್ಯಡ್ ಮಾಡ್ಕೋಬೋದು ಇದು ಆಪ್ಷನಲ್ಲಿ ಮತ್ತೆ ಬೇಕಂದರೆ ಗ್ರೀನ್ ಚಟ್ನಿ ನೀವು ಹಾಕ್ಕೋಬೋದು ಸೊ ಈಗ ಲಾಸ್ಟ್ಗೆ ನಾನು ಡ್ರೈ ಮ್ಯಾಂಗೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಇದು ಸ್ಟಫಿಂಗ್ ರೆಡಿ ಆಗಿದೆ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ತಣ್ಣಗಾಗಲಿಕ್ಕೆ ಬಿಡೋಣ ಅಷ್ಟೊಳಗಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ಈಗ ಇಲ್ಲಿ ಎಣ್ಣೆ ಕಾಯ್ತಾ ಇರಲಿ ಅಷ್ಟೊಳಗಡೆ ಇನ್ನೊಂದು ಬೌಲ್ನಲ್ಲಿ ನಾನು ಒಂದು ಸ್ವಲ್ಪ ಕಾಳು ಮತ್ತು ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಈಗ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಆ ಬೌಲ್ ಮೆಜರ್ಮೆಂಟಲ್ಲಿ ಎರಡು ಅಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಉಪ್ಪೆಲ್ಲ ಹಾಕಿ ಒಂದು ಸ್ವಲ್ಪ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಒಂದು ಸ್ವಲ್ಪ ನಾನು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಇದು ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಇದನ್ನೆಲ್ಲ ಕಲಿಸ್ಕೊಳ್ಳೋಣ ಚೆನ್ನಾಗಿ ಈಗ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಸೊ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಕಲಿಸ್ಕೊಂಡು ನಾದಬೇಕು ಇದನ್ನ ನಾದದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ನಾದಬೇಕು ನೋಡ್ತಾ ಇದ್ದೀರಲ್ಲ ಇಷ್ಟು ಈಗ ಕಲಸಿಟ್ಟು ಆಗಿದೆ ಈಗ ಆಲ್ಮೋಸ್ಟ್ ಈಗ ಇದನ್ನ ಒಂದು ಹತ್ತು ನಿಮಿಷ ಆದರೂ ನೆನೆಲಿಕ್ಕೆ ಬಿಡೋಣ ಸೊ ಹತ್ತು ನಿಮಿಷ ಹಾಕ್ತಿದ್ದ ಹಾಗೆಯೇ ನೋಡಿ ಈ ಸೈಜ್ನಷ್ಟು ನಾನು ಉಂಡೆನ ತೊಗೊಳ್ತಾ ಇರೋದು ನಿಮಗೆ ಯಾವ ಸೈಜ್ ಬೇಕೋ ನೀವು ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು ಏಕೆಂದರೆ ನಾನಿಲ್ಲಿ ಮಿನಿ ಬೇಬಿ ಸಮೋಸಾಸ್ ತೋರಿಸ್ತಾ ಇದ್ದಾರದಿಂದ ನಾನು ಈ ರೀತಿ ಚಿಕ್ಕ ಚಿಕ್ಕದು ಉಂಡೆ ಮಾಡ್ಕೊಂಡು ಇಟ್ಕೊಂಡಿರೋದು ಈಗ ಉಂಡೆಗಳು ಮಾಡ್ಕೊಂಡಾದ ಒಂದು ಮಣೆ ಮೇಲೆ ಒಂದೇ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ತಾ ಆ ಹಿಟ್ಟನ್ನು ಲಟ್ಟಿಸ್ಕೋಬೇಕು ಎಣ್ಣೆ ಇಲ್ಲ ಅಂದರೆ ನೀವು ಡೈರೆಕ್ಟ್ ಮೈದಾ ಹಿಟ್ಟನ್ನು ಕೂಡ ಅದರಲ್ಲೇ ಹಾಕಿ ನೀವು ಲಟ್ಟಿಸ್ಕೋಬೋದು ಹೊರಳಿಸಿ ಸೇಮ್ ನಾವು ಚಪಾತಿ ಹೆಂಗೆ ಅರಿತೀವೋ ಆ ರೀತಿ ಕೂಡ ಮಾಡ್ಬೋದು ಆದರೆ ಇದು ರೌಂಡ್ ಬರೋಂಗಿಲ್ಲ ಸ್ವಲ್ಪ ಉದ್ದುದ್ದ ಬರಬೇಕು ನೋಡ್ತಾ ಇರ್ಬೋದು ಈಗ ನಾನು ಮಾಡ್ತಿದ್ದೆ ನಮ್ಮಪ್ಪ ಬಂದು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸೊ ಈಗ ನಮ್ಮಪ್ಪ ಮಾಡ್ತಾ ಇದ್ದಾರೆ ಸೊ ಈಗ ಅರಿತಾ ಇದ್ದಾರೆ ನೋಡಿ ಅವ್ರು ಲಟ್ಟಿಸ್ತಾ ಇದ್ದಾರೆ ಈಗ ಸೊ ನಮ್ಮಪ್ಪನೂ ಕೂಡ ಅಷ್ಟೇ ಈಗ ಎಲ್ಲ ಥರದ ವೆರೈಟಿ ಸ್ವೀಟ್ಸ್ ಕೂಡ ಮಾಡ್ತಾರೆ ಸೊ ಅವರಿಂದ ಇನ್ನೂ ಇನ್ನೂ ಜಾಸ್ತಿ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸೊ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಈಗ ಹಾಫ್ ಸರ್ಕಲ್ ಇದನ್ನು ಮಾಡಿಕೊಂಡು ಈಗ ನೋಡಿ ಕೋನ್ ಮಾಡ್ಕೊಳ್ತಾ ಇರೋದನ್ನು ನೋಡ್ಕೊಳ್ಳಿ ಈ ರೀತಿ ಕೋನ್ ಶೇಪ್ ಮಾಡಿಕೊಂಡು ಅದರ ಒಳಗಡೆ ಸ್ಟಫಿಂಗ್ ಹಾಕೋಬೇಕು ಈ ಸ್ಟಫಿಂಗ್ ಹಾಕ್ಕೊಂಡು ಆ ಹೆಡ್ಜಿನಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಅಂಟಿಸ್ಬೇಕು ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ಬೇಬಿ ಸಮೋಸಾಸ್ ಸೊ ಎಷ್ಟು ಪುಟ್ ಪುಟ್ಟದಾಗಿ ಮನೆಯಲ್ಲಿ ಯಾವುದಾದ್ರೂ ಪಾರ್ಟಿ ಇದ್ರೆ ಅಥವಾ ಯಾರಾದರೂ ಗೆಸ್ಟ್ ಬಂತು ಅಂದರೆ ಕಿಟಿ ಪಾರ್ಟೀಸ್ಗೆ ಸೊ ಆ ಥರ ಇದಕ್ಕೆಲ್ಲ ನೀವು ಮಾಡ್ಕೋಬೋದು ಸೊ ಈ ರೀತಿ ನಮ್ಮ ಬೇಬಿ ಸಮೋಸಸ್ ಇವಾಗ ಆಲ್ಮೋಸ್ಟ್ ಇವಾಗ ಫಿಲಿಂಗ್ ಎಲ್ಲ ಹಾಕಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಪುಟ್ ಪುಟ್ಟಾಗಿ ತುಂಬಾ ಚೆನ್ನಾಗಿದೆ ಈಗ ಬನ್ನಿ ಎಣ್ಣೆಯಲ್ಲಿ ಈಗ ಫ್ರೈ ಮಾಡ್ಕೊಳ್ಳೋಣ ಸೊ ಒಂದೊಂದಾಗೆ ಹಾಕ್ತಾ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಯೋಣ ಎಣ್ಣೆ ತುಂಬಾ ಬಿಸಿ ಮಾಡಿಬಿಡಿ ಸೊ ಮೀಡಿಯಮ್ ಆಗಿರ್ಬೇಕು ಇದು ತುಂಬ ಕಾದ್ಬೆಟ್ರೆ ಅದು ಮೇಲ್ಗಡೆ ಮಾತ್ರ ಅದು ಒಂಥರ ಬ್ರೌನ್ ಬಂದ್ಬಿಡತ್ತೆ ಅದು ಸೊ ಹಿಟ್ಟು ನೀಟಾಗಿ ಅದು ಬೇಯಬೇಕು ಎಣ್ಣೆಯಲ್ಲಿ ಸೊ ಒಂದೊಂದೇ ಒಂದೊಂದೇ ಹಾಕ್ಕೊಳ್ತಾ ಬರೋಣ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೀವು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲ ಪನ್ನೀರ್ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಫೈನಲ್ ಆಗಿ ನೋಡಿ ನೋಡ್ತಾ ಇರ್ಬೋದು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಸೊ ಎಮ್ಮಿ ಆಗಿರೋಂಥ ಸಮೋಸ ರೆಡಿ ಆಗಿದೆ ಸೊ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್